ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಭುವಿಸ್ ಪ್ರಪಂಚ. ಫ್ರೆಂಡ್ಸ್, ಇವತ್ತು ನಾನು ಸಂಜೆ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆಫೀಸಿಂದ ಬಂದದೇನೆ ಅಷ್ಟೇ, ಒಂದು 10 ನಿಮಿಷ ಆಗಿದೆ ಅಷ್ಟೇ. ಬಂದವಳು ಸೀದಾ ಬನ್ನು ರೂಮ್ಗೆ ಹೋಗ್ತೀನಿ. ಅವನು ಮಲಗಿರ್ತಾನೆ ನಾನು ಬರೋವಾಗ ಡೈಲಿ, ಬೆಳಗ್ಗೆ ಹೋಗುವಾಗ ಕೂಡ ಅವನು ಮಲಗಿರ್ತಾನೆ, ಈಗ ಬರೋವಾಗ ಕೂಡ ಅಷ್ಟೇ. ಗಟ್ಟಿ ನಿದ್ರೆ ಎರಡು ಡ್ಯಾಮಲ್ಲಿ. ಇನ್ನು ಯಾವಾಗ ಹೇಳ್ತಾರೆ ಗೊತ್ತಿಲ್ಲ ನಮ್ಮ ಹಿಟ್ರು. ಬನ್ನಿ, ನಿಮಗೆ ನಾನು ತೋರಿಸ್ತೀನಿ ಅವ್ರು ಹೇಗೆ ಮಲಗಿರ್ತಾರೆ ಚೂಟು ಬಾಬು ಹಾಗೆ ಅಂತ. ನೋಡಿದ್ರಲ್ಲ, ನಿಧಾನಕ್ಕೆ ಕೈಕಾಲೆಲ್ಲ ಹಂದಾಡ್ತಾ ಇದೆ. ಇನ್ನೇನು ಹೇಳೋ ಸೂಚನೆಗಳು ಅಂತ ಅನಿಸುತ್ತೆ, ಇದೆಲ್ಲ ಹೇಳೋ ಲಕ್ಷಣಗಳು ಅಂತ ಅನಿಸುತ್ತೆ ಇದೆಲ್ಲ. ನಾನಂತೂ ವೆಯ್ಟ್ ಮಾಡ್ತಾ ಇರ್ತೀನಿ ಅವನು ಯಾವಾಗ ಹೇಳ್ತಾನೆ ಅಂತ. ಅವನು ಎದ್ದ ಕೂಡಲೇ ನಾವು ಅವನಿಗೆ ಸ್ವಲ್ಪ ನೀರು ಕುಡಿಸ್ತೀನಿ ನಾನು, ಮತ್ತು ಸೀದಾ ಸ್ವಲ್ಪ ಗಾರ್ಡನ್ಗೆ ತಗೊಂಡು ಹೋಗ್ತೀನಿ, ಆಮೇಲೆ ವಾಪಸ್ ಬಂದಮೇಲೆ ಊಟ ಮಾಡಿಸೋದು. ಹಾಗೆ ಒಂದು 10 ನಿಮಿಷ ತಗೊಂಡು ಹೋಗ್ತೀನಿ ಅಷ್ಟೇ ಬೆಳಿಗ್ಗೆ ಹೊರಗೆ. ಮತ್ತೆ ವಾಪಸ್ ಸಂಜೆ ಮತ್ತೆ ಹೋಗ್ತಾನೆ ಅವನು, ಮತ್ತೆ ಊಟ ಎಲ್ಲ ಆದಮೇಲೆ ಮತ್ತೆ ಇನ್ನೊಮ್ಮೆ ಹೋಗ್ತಾನೆ. ಮತ್ತೆ ನನಗೆ ಕರ್ಕೊಂಡು ಹೋಗೋದಕ್ಕೆ ಆಗಲ್ಲ, ಮಮ್ಮಿ ಕರ್ಕೊಂಡು ಹೋಗ್ತಾರೆ ಒಂದು ರೌಂಡ್ ಅವನನ್ನು. ನನಗೆ ವಿಡಿಯೋ ಎಡಿಟಿಂಗ್ ಎಲ್ಲ ಮಾಡೋದಕ್ಕೆ ಇರುತ್ತಲ್ಲ, ನಾನು ಆ ಟೈಮಲ್ಲೇ ಮಾಡೋದು. ವಿಡಿಯೋ ಎಡಿಟಿಂಗ್ ಹಿಂದೆನೇ ತುಂಬಾ ಟೈಮ್ ಹೋಗುತ್ತೆ. ಆದ್ದರಿಂದ ನಾನಿವತ್ತು ಆಫೀಸ್ಗೆ ಹೋಗುವಾಗ ಲಂಚ್ ಬಾಕ್ಸ್ ತಗೊಂಡು ಹೋಗಿರಲಿಲ್ಲ. ಯಾಕೆ ಅಂದರೆ ನಮ್ಮದು ಒಬ್ಬರು ಕಲಿಗದ್ದು ಬರ್ತ್ಡೇ ಇತ್ತು, ಅದರ ಸೆಲೆಬ್ರೇಷನ್ ಇತ್ತು. ಸೊ ಅವ್ರು ಹೇಳಿದರು ಬ್ರೇಕ್ಫಾಸ್ಟ್ ತಗೊಂಡು ಬರೋದು ಬೇಡ ಅಂತ. ಬಟ್ ನಾನೇನು ಮಾಡಿದೆ ಅಂದರೆ, ನಾನು ಬ್ರೇಕ್ಫಾಸ್ಟ್ಗೆ ಫ್ರೂಟ್ಸ್ ತಿಂತೀನಿ, ಅದಕ್ಕಾಗಿ ಫ್ರೂಟ್ಸನ್ನು ತಗೊಂಡು ಹೋಗಿದ್ದೆ. ಅವರದ್ದು ಸ್ನ್ಯಾಕ್ ಪಾರ್ಟಿ ಇತ್ತು, ಆ ಸ್ನ್ಯಾಕನ್ನು ನಾನು ಸ್ವಲ್ಪ ಲಂಚ್ ಟೈಮಲ್ಲಿ ತಿಂದೆ. ಸೊ ಈಗ ಏನಾಗಿದೆ ಅಂದರೆ, ನನಗೆ ಈಗ ಹಸಿವಾಗ್ತಾ ಇದೆ. ಸೊ ನಾನು ಮಾಡ್ತಾ ಇದ್ದೀನಿ ಇದು, ಇದು ನನಗೆ ತುಂಬಾ ಇಷ್ಟ ಆಗುತ್ತೆ. ಮ್ಯಾಗಿ ಎಲ್ಲ ಇರುತ್ತಲ್ಲ ಅದಕ್ಕಿಂತನೂ ತುಂಬಾ ನನಗೆ ಇಷ್ಟ ಆಗುತ್ತೆ. ಕೊರಿಯನ್ ನೂಡಲ್ಸ್, ನಿಸಾನದ್ದು ಕೊರಿಯನ್ ಚಿಕನ್ ನೂಡಲ್ಸ್ ಬರುತ್ತಲ್ಲ ಅದು, ಹಾಟ್ ಆ್ಯಂಡ್ ಸ್ಪೈಸಿ, ತುಂಬಾ ಸ್ಪೈಸಿ ಇರುತ್ತೆ. ನಾನು ಎಲ್ಲ ಈ ಥರ ಮಸಾಲಾನ ಹಾಕಲ್ಲ, ಹಾಫ್ ಮಾತ್ರ ಹಾಕ್ತೀನಿ, ಇಲ್ಲಾಂದರೆ ತುಂಬಾ ಜಾಸ್ತಿ ಖಾರ ಆಗುತ್ತೆ, ಅದನ್ನು ತಿನ್ನೋದಕ್ಕೆ ಆಗಲ್ಲ. ಅದಕ್ಕಾಗಿ ಸ್ವಲ್ಪ ಮಸಾಲ ಕಮ್ಮಿ ಹಾಕಿ ಚೆನ್ನಾಗಿ ಮಾಡ್ತೀನಿ. ಇದನ್ನು ಪ್ರಿಪೇರ್ ಮಾಡೋಂಥ ಮೆಥಡ್ ಕೂಡ ಡಿಫ್ರೆಂಟೇ, ನಾವು ಮ್ಯಾಗಿ ಮಾಡ್ತೀವಲ್ಲ ಹಾಗೆ ಅಲ್ಲ. ಸಪ್ರೇಟ್ಲಿ ಇದನ್ನು ನೂಡಲ್ಸ್ನ ಮಾಡಬೇಕು, ಇದರ ನೂಡಲ್ಸ್ನ ಸಪ್ರೇಟಾಗಿ ಕುಕ್ ಮಾಡಬೇಕು. ಅದು ಕುಕ್ ಆದಮೇಲೆ ಅದರ ನೀರನ್ನು ಸ್ಟ್ರೈನ್ ಮಾಡಿಬಿಟ್ಟು, ನೀರನ್ನು ತೆಗೆದುಬಿಟ್ಟು, ಅದಕ್ಕೆ ಪೌಡರ್ ಏನಿದೆ ಅವರು ಕೊಡ್ತಾರಲ್ಲ ಟೇಸ್ಟಿಂಗ್ ಪೌಡರ್, ಅದು ಮತ್ತು ಇನ್ನೊಂದು ಆಯಿಲ್ ಕೊಡ್ತಾರೆ ಅವರು, ಅದನ್ನು ಎರಡನ್ನ ಮಿಕ್ಸ್ ಮಾಡಿದರೆ ಆಯಿತು. ಜಸ್ಟ್ ನಾವು ಬೌಲ್ಗೆ ಹಾಕೊಂಡ್ಬಿಟ್ಟು ಅದನ್ನು ಮಿಕ್ಸ್ ಮಾಡಿಬಿಟ್ರೆ ಆಯಿತು ಅಷ್ಟೇ. ಇದರ ಮಸಾಲಾನ ಕುಕ್ ಮಾಡುವಂಥ ಅಗತ್ಯ ಇಲ್ಲ. ಸೊ ಇದು ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್, ನೀವು ಒಮ್ಮೆ ಟ್ರೈ ಮಾಡಿ ಎಲ್ಲಿಯಾದರೂ ನಿಮಗೆ ಸಿಕ್ಕರೆ. ಬಟ್ ಮಸಾಲಾನ ಪೂರ್ತಿ ಹಾಕೋದಕ್ಕೆ ಹೋಗಬೇಡಿ, ತುಂಬಾ ಖಾರ ಇದೆ. ಹಾಫ್ ಮಸಾಲಾನ ಮಾತ್ರ ಯೂಸ್ ಮಾಡಿ, ಮಿಕ್ಕಿರೋ ಹಾಫ್ ಮಸಾಲ ಇದೆ ಅಲ್ಲ ಅದನ್ನು ನಾವು ಎಲ್ಲಿಯಾದರೂ ಯೂಸ್ ಮಾಡ್ಕೋಬೋದು. ಅಂದರೆ ನಾರ್ಮಲ್ ಮ್ಯಾಗಿ ಎಲ್ಲ ಮಾಡೋದಾದರೆ ಅದರಲ್ಲಿ ಕೂಡ ಇದನ್ನು ಆ್ಯಡ್ ಮಾಡ್ಕೋಬೋದು ಹಾಗೆ, ಇಲ್ಲಾಂದರೆ ಆಮ್ಲೆಟ್ ಮಾಡುವಾಗ ಮೇಲಿಂದ ಹಾಕ್ಕೋಬೋದು, ಹಾಗೆಲ್ಲ ಮಾಡ್ಬೋದು. ನನ್ನ ಮಗನದ್ದು ವಾಯ್ಸ್ ಕೇಳ್ತಿದೆ, ನಮ್ಗೆ ತೋರಿಸ್ತೀನಿ. ಅವ್ನು ಮೋಸ್ಟ್ಲಿ ಎದ್ದ ಅಂತ ಅನ್ಸುತ್ತೆ. ಬನ್ನಿ ಅಕ್ಕಿನಿಯ, ಬನ್ನಿ ಕಿನಿ ಅಕ್ಕಿನಿಯ. ಅಯ್ಯಯ್ಯೋ ಮಂಗಲಿ, ಅಮ್ಮನ ಚಿನ್ನಲ್ಲಿ, ಅಮ್ಮನ ಚಿನ್ನಲ್ಲಿ ಮುತ್ತ, ಅಮ್ಮನ ಬೊಗ್ಗು, ಅಮ್ಮನ ಬಾವು ಶೇರ ಮಾಡಿ ನೋಡಿ, ಅಮ್ಮನ ತುಮ್ಮು, ಅಮ್ಮನ ಕಿನ್ನಿ, ಅಮ್ಮನ ಬಾಬು ಚೋಟು ಬಾಬು. ಅಮ್ಮನ್ ಮಿಶ್ ಮಂತಾರೆ ಯಾರು, ಡಿಡ್ ಯು ಮಿಶ್ ಅಮ್ಮ, ಡಿಡ್ ಯು ಮಿಶ್ ಮೀ ಪಂಗರ? ಅದಕ್ಕೆ ಆನ್ಸರ್ ಇಲ್ಲ ನೋಡಿ, ಒಮ್ಮೊಮ್ಮೆ ನೋ ಅಂತ ಹೇಳ್ತಾರೆ. ಮಿಸ್ ಮೀ, ಡಿಡ್ ಯು ಮಿಸ್ ಮೀ ಅಂತ ಕೇಳಿದ್ರೆ ನೋ ಅಂತೆ. ಬನ್ನು ಬನ್ನಿ, ಡಿಡ್ ಯು ಮಿಸ್ ಮೀ, ಎಸ್ ಆರ್ ನೋ, ಡಿಡ್ ಯು ಮಿಸ್ ಮೀ? ಯು ಮಿಸ್ ಮೀನಾ? ಐ ಮಿಸ್ ಯು ಟೂ ಬಂಗಾರ, ಐ ಮಿಸ್ ಯು ಟೂ ಅನ್ನ ಕೊಂಗ. ಏ ಶೋಲಿ ಮೋಲಿ, ಓಲಿ ನಮ್ಮ ಬೋದದ್ದು ಫ್ಲವರ್ ಪತ್ತ ಬರ್ಕಾನೆ ಗಾರ್ಡನ್ ಬೋದು ಶ್ಯಾಮ್ ಜೋಜ, ಶ್ಯಾಮ್ ಜೋಜ, ಶ್ಯಾಮ್ ಜೋಜ, ಶ್ಯಾಮ್ ಜೋಜ, ಫ್ಲವರ್ ಜೋಜ. ಹಾಂ ಓಕೆ, ಫ್ಲವರ್ ಫಾರ್ ಜೋಜ, ಹಾಂ ಫ್ಲವರ್ ಫಾರ್ ಸ್ವಾಮಿ ಜೋಜಾತೆ. ಲೆಟ್ ಎಸ್ ಗೋ ಆ್ಯಂಡ್ ಬ್ರಿಂಗ್ ಸಮ್ ಫ್ಲವರ್ಸ್, ಕಮ್ ಲೆಟ್ಸ್ ಗೋ. ಪುಯ್ 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 ಚಿನ್ನಮ್ಮ, ಇಲ್ಲಿ ಕೂಲಿ ನೋಡಿ, ಕಟ್ಟು ಕೂಲಿ, ಕಟ್ಟು ಕೂಲಿ, ಕಟ್ಟು ಕೂಲಿ ಆದದ್ದು, ಬಿದ್ದು ಕಟ್ ಮಾಡ್ಕೊಂಡದ್ದು. ಒಂದು ಮಗ ಏರೋ ಕಟ್ ಮಾಡ್ತೀನಿ ಬಾಬಾ, ನಾವು ಟೀತ್ ಬಂದಿಲ್ಲ, ಟೀತ್ ಕಟ್ ಮಾಡಿನಿ ಯಾರು. ಹಾಂ ಮಿತ್ತಬೋದು, ತಿತ್ತ ಬೂರ್ನೆ ಯಾರು, ಬುಕ್ಕ ಬೂರ್ನೆಯಾ? ಒಬ್ಬ ಅಯ್ಯೋ ಬಂಗಲ್ಲು,
ಚೋಟು. ಮನೆಗೆ ಬಂದ್ಮೇಲೆ ಅವನನ್ನ ನೋಡಿದ್ಮೇಲೆ ಅವನ ಎದ್ಮೇಲೆ ನಂಗೆ ಸಮಾಧಾನ ಆಗೋದು, ಯಾವಾಗ ನೋಡ್ತೀನಿ ಅಂತ ಅನ್ಸ್ತಾ ಇರುತ್ತೆ. ಅದಕ್ಕಾಗಿ ಓಡಿ ಓಡಿ ಬರೋದು ನಾನು, ಯಾಕೆಂದ್ರೆ ಬೆಳಿಗ್ಗೆ ಕೂಡ ಅವನ್ ಸಿಗಲ್ಲ ನಂಗೆ ಮಾತಾಡೋದಕ್ಕೆ. ಅವನ್ ಯಾವಾಗ್ಲೂ ಮಲಗೇ ಇರ್ತಾನಲ್ಲ ನಾನು ಹೋಗುವಾಗ, ಸಂಜೆ ಕೂಡ ಅಷ್ಟೇ ನಾನು ಬರೋವಾಗ ಮಲಗೇ ಇರ್ತಾನೆ. ಸೊ ನಾನು ಒಮ್ಮೆ ಬಂದು ನಾನೇ ಎಬ್ಬಿಸೋ, ನಂಗೆ ಕಂಟ್ರೋಲ್ ಮಾಡೋದಕ್ಕೆ ಆಗಲ್ಲ. ಅದಕ್ಕಾಗಿ ಏನಾದರೂ ಒಂದು ಕಿತಾಪತಿ ಮಾಡಿ ಅವನನ್ನ ಎಬ್ಬಿಸ್ತೀನಿ. ಇವತ್ತು ಎಬ್ಬಿಸಿಲ್ಲ, ಯಾಕೆಂದ್ರೆ ಮಮ್ಮಿ ಹೇಳಿದ್ರು ಲೇಟ್ ಆಗಿದೆ ಇವತ್ತು ಮಲಗುವಾಗ ಅಂತ. ಸೊ ಅದು ಉಂಟಲ್ಲ ಚೋಟು ಬಾಬು, ಅದನ್ನು ನಾನು ತುಂಬಾ ಮಿಸ್ ಮಾಡ್ತೀನಿ. ನಿನ್ನೆಂತೆ ಈ ವಿಕ್ಸ್ ಡಬ್ಬದಲ್ಲಿದ್ದ ವಿಕ್ಸನ್ನೆಲ್ಲ ಹಚ್ಕೊಂಡು ಬಂದು ಮಮ್ಮಿಗೆ ಹೇಳಿದಂತೆ, ವಾವ್ ದೊಡ್ಡ ವಾವ್ ಅಂತ ಎಲ್ಲ ಕೊಡಿ ಕಡೆ ಲೇಪಿಸ್ಕೊಂಡು ಬಂದದ್ದು. ಹೌದು ಅದು ಉಂಟಲ್ಲ ಬಿಟ್ಟೆ, ಎಲ್ಲ ತುಂಬ ಕಿತಾಪತಿ ಎಲ್ಲ ಮಾಡ್ತಾನೆ ಅವನು. ಈ ರೀಸೆಂಟ್ಲಿ ನಾನು ನಿಮಗೆ ಅವನ ಕಿತಾಪತಿಯಲ್ಲಿ ಏನು ತೋರಿಸ್ತಾ ಇಲ್ಲಲ್ಲ, ತೋರಿಸ್ತೀನಿ. ಅವನ ಕಿತಾಪತಿಯಲ್ಲಿ ತುಂಬ ಮಾಡ್ತಾನೆ ಅವನು, ಈಗ ಭಾರಿ ಜೋರಾಗಿದ್ದಾನೆ ಅವನು. ಈಗ ನೋಡಿ ಇನ್ನೊಂದು ಕಿತಾಪತಿ ಆಗ್ತದೆ ಇಲ್ಲಿ ನೋಡಿ. ಅವನಿಗೆ ಇಲ್ಲಿ ಮಾಸ್ಕಿಟೋ ಬೈಟ್ ಆಗಿದೆ ಅಂತೆ, ಅದನ್ನು ನಾನು ಇದು ಮಾಡ್ಬೇಕು, ಸ್ಟ್ರಾಚ್ ಮಾಡಬೇಕಂತೆ. ಅದನ್ನ ಅವನಿಗೆ ಕಿರುಮ್ತಾ ಇದೆ ಅಂತೆ. ಅಪ್ಪನಾ, ಹಾಂ, ನಾನು ಒಂದು ಮಂಗ ನಾನು ಇಡ್ತೀನಿ ಇಲ್ಲಿ ಕಿರುಮ್ಲಿಕ್ಕೆ, ಬನ್ನಿನಾ ಬೂಬುಗೂ ಕೆಂಬರೆಗೂ. ಮಂಕಿ ಮಂಕಿನ ಕಂಕ ಮಂಕಿ, ಓ ಮಂಕಿ ಪೂರ ಇಂಚು ಕಿರುಮೂಡು ಕಿಲೋ ಒಂದು ಆವೇ ಮಂಕಿನ ಕಂಕನೇನಮ್ಮ, ಬನ್ನಿ ಕಿಂಬರೆ. ಅವೇ ಚಪ್ಪಲ್ ಅಂದು ಮಂಗರ ಆ ಮಾಮ ನಟ್ ಪೋಯಿನ ತೀರಾಂಬದ ದುಕಂದ್ರೆ ಜೋಜಾ ಫ್ಲವರ್ ತಾತ ಬಂತು ಜರ ಬಾಯಿ ಬಾಯಿಗೆ ಹಾಂ ಬ್ಯಾಗ್ ಹಾಂ ಇಲ್ಲಿ ನೋಡಿ ನಮ್ಮ ದೊಡ್ಡ ಜನರು ಇಲ್ಲಿ ಬ್ಯಾಗ್ ಇಟ್ಕೊಂಡು ಗನ್ನೆಲ್ಲ ಹಿಡ್ಕೊಂಡು ಹೋಗುದು ನಾವು ಅಲ್ಲಿ ಡಗ್ ಡಗ್ ಮಾಡಲಿಕ್ಕೆ ಉಂಟಂತೆ ನಮಗೆ ಒಬ್ಬೊಬ್ಬ ಡಗ್ ಡಗ್ ಮಂಪುಯಂಕುಲಿ ಅಂದು. ಹ್ಞೂ ಸಾಕು ಈ ಬೊಬ್ಬು ನಂಗಿದ ಅಮ್ಮಲ್ಲ ಬಂದಿಲ್ಲ ಪತ್ತಲ್ಲೇ ಅಂದೆ ಪತ್ತಲ್ಲಿ ಇಲ್ಲಿ ಬರೋ ಬುಕ್ಕ ಬೋಯ್ ನೀರು ಚೀ ಚೀ ಜೇಮ್ ಶೇಮ್ ತುಕೆ ತುಕೆ ಅಮ್ಮಲಕ್ಕ ಬದುಕ ತುಕೆ ಅಕ್ಕಲೆ ಅಕ್ಕಲೆ ಮಗು ಐಕೆ ಬಂದೆ ಅಮ್ಮ ಬಿ ಕೇರ್ಫುಲ್ ಬಂದ ಅಕ್ಕಲೆ ಒಬ್ಬದೆ ಒಬ್ಬದೆ ಮಿಲ್ಲ 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 ಮಿಲ್ಲ. ಇದು ಇಲ್ಲಿಗೆ ಬಂದಮೇಲೆ ಉಂಟಲ್ಲ ಮೊದಲಿಗೆ ಈ ಎಲೆನ ತೆಗೆದುಕೊಳ್ಳೋದು ಕೆಳಗೆ ಬಿದ್ದಿರುತ್ತಲ್ಲ ಅದರದ್ದು ಯಾಕೆ ಗೊತ್ತಿಲ್ಲ ಅದೊಂದು ಭಾರಿ ಖುಷಿ ನಮಗೆ. ಅದು ಸಿಕ್ಕಿದ್ಮೇಲೆ ಇದು ಗನ್ ಕೂಡ ಬೇಡ ಅಂತ ಈಗ ಗನ್ನನ್ನು ನನಗೆ ಕೊಟ್ಟಿದ್ದು. ಹ್ಞೂ ಇಲ್ಲಿ ನೋಡಿ ಇಲ್ಲಿ ಹೂವೆಲ್ಲ ಇದೆ ನೋಡಿ. ಓ ಇಲ್ಲಿ ಒಂದಿದೆ ಬಾಬಾನಾ, ಹಾಂ ಬಾಬ ಪ್ಲಾಕ್ ಮಂಪೋರ ಇದೆ. ಓಕೆ ವೆರಿ ಗುಡ್. ಹಾಂ ಕೀಪ್ ಇಟ್ ಇನ್ಸೈಡ್ ಕೀಪ್ ಇಟ್ ಇನ್ಸೈಡ್. ಹಾಗೆ ಇಲ್ಲಿ ಒಂದು ಇದೆ ಇಲ್ಲಿ ನೋಡಿ ಹೀಗೆ ಇಷ್ಟು ದೊಡ್ಡದಿರುತ್ತಲ್ಲ ಅದನ್ನು ನಾವು ತೆಗೆದುಕೊಂಡು ಹೋಗ್ತೀವಿ. ಎಲ್ಲ ಮಗ ಮೆಲ್ಲ ಶಿಟ್ ಮಂತ್ ಬಲಿತಿತ್ತ ಬನ್ನಿ. ಈ ಹೂ ನೋಡಿ ಚೆನ್ನಾಗಿ ಕಾಣುತ್ತೆ ಅಂತ ತುಂಬಾ ಈಗ ತುಂಬಿ ಹೋಗಿದೆ ಕಾಡನ್ ಪೂರ್ತಿ ಇದೆ ಹೂ ಇರೋದೀಗ. ಆಚೆ ಈಚೆ ಎಲ್ಲ ನೋಡಿ ಹೆಚ್ಚಾಗಿ ಕಾಣೋದಕ್ಕೆ ಇದೆಯಾ ಎಲ್ಲ ಗೊತ್ತಿಲ್ಲ ಬಟ್ ಆ ಹೂವೇ ಜಾಸ್ತಿ. ಇದು ನಮ್ಮ ಮನೆ ಹತ್ರದ ಬಿಲ್ಡಿಂಗ್, ಇದು ನಮ್ಮ ಬಿಲ್ಡಿಂಗ್ ಆದರೆ ಇದು ವೈಟ್ ಆ್ಯಂಡ್ ಗ್ರೇ ಕಲರ್ ಅದು ಉಂಟಲ್ಲ ಇದು ನಮ್ಮ ಬಿಲ್ಡಿಂಗ್ ಆದರೆ ಇದರ ಹತ್ರದ್ದು ಗಾರ್ಡನ್ ಇದು. ಹಾಗೆ ಅಲ್ಲಿ ಇದೆ ಇನ್ನೊಂದು ಗಾರ್ಡನ್ ನೋಡಿ, ಹಾಗೆ ಇದರ ಹಿಂದೆ ಇನ್ನೊಂದಿದೆ ಈಚೆ ಇನ್ನೊಂದಿದೆ ಹಾಗೆ ಮತ್ತೊಂದಿದೆ ಆಚೆ, ಟೋಟಲ್ ನಾಲ್ಕಾಯ್ತಿದೆ ಗಾರ್ಡನ್ಸ್. ಇಲ್ಲಿ
ಗಾಳಿ ತುಂಬಾನೇ ಇದೆ, ನಿಮ್ಗೆ ಗೊತ್ತಾಗುತ್ತೆ ಇಲ್ವೋ ಗೊತ್ತಿಲ್ಲ. ನಮ್ಮ ಮನೆ ಹತ್ರ ಉಂಟಲ್ಲ, ಹೀಗೆ ತುಂಬಾ ಜಾಸ್ತಿ ಗಾಳಿ ಯಾವಾಗ್ಲೂ. ಬನ್ನಿಗೆ ಅವನ್ ಚಿಕ್ಕವನಿದ್ದಲ್ಲ ತುಂಬಾ, ಆಗ ತುಂಬಾನೇ ಕಷ್ಟ ಆಗ್ತಿತ್ತು ಈ ಗಾಳಿಯಿಂದ. ತುಂಬಾನೇ ಅವಳಿಗೆ ಕೆಮ್ಮೆಲ್ಲ ಸ್ಟಾರ್ಟ್ ಆಗ್ತಿತ್ತು, ಕಫ ಎಲ್ಲ ಆಗ್ತಿತ್ತು ಗಾಳಿಯಿಂದಾಗಿ. ಗಾಳಿ ಜೊತೆ ಈ ಡಸ್ಟ್ ಕೂಡ ಬರುತ್ತೆ ಅಲ್ಲ, ಹಾಗಾಗಿ. ಬಟ್ ಈಗ ಅವನು ಇದಕ್ಕೆ ಈ ಕ್ಲೈಮೇಟ್ಗೆ ಹೊಂದ್ಕೊಂಡಿದ್ದಾನೆ. ಹಾ, ಕರಿತಾ ಇದ್ದಾನೆ ಅವನು. ನಾನು ಬಾ ಅಂತ ನೋಡಿ, ಅಲ್ಲಿದ್ದಾರೆ ನಮ್ಮ ಹೀರೋ ವಾಪಸ್. ಹಾ, ಬತ್ತೆ ಬತ್ತೆ. ವೈಟ್ ಕುಲ್ಲುವರ್ ಬನ್ನಿ ಕೊಲ್ಲೆ. ಹಾ, ಬೇಗ ಪೋಲೆ ಬಂದು ಜಾಗತ್ತಿಟ್ ಪೋಲೆ, ಸ್ಲೋಲಿ ಪೋಲೆ. ಕೀಪ್ ಯುವರ್ ಚಪ್ಪಲ್ಸ್ ಡೌನ್. ಬನ್ನು, ಬಿ ಕೇರ್ಫುಲ್ ಬಂಗಾರ, ನಿಧಾನ ಪೋಲೆ. ಇಲ್ಲಿ ನೋಡಿ, ಅಲ್ಲಿ ಸ್ಟೆಪ್ಸ್ ಇದೆ, ಅದನ್ನು ಹತ್ತಲ್ಲ ಇವರು. ಇಲ್ಲಿಯೇ ಹತ್ಕೊಂಡು ಇಲ್ಲಿಯೇ ಹೋಗಿ ಮೇಲೆಯಿಂದ ಕೆಳಗೆ ಬರೋದು. ಒಮ್ಮೊಮ್ಮೆ ಹಾಗೆ ಕಬ್ಬೆನೆ ಜಾರೋದು, ಅದನ್ನು ಮೇಲೆ ಹೋದ್ಮೇಲೆ ಟರ್ನ್ ಕೂಡ ಆಗಲ್ಲ, ಹಾಗೆ ಕಬ್ಬೆನೆ ಜಾರ್ಕೊಂಡು ಬರೋದು, ಉಲ್ಟಾನೆ ಜಾರ್ಕೊಂಡು ಬರೋದು. ಬನ್ನು, ಕೇರ್ಫುಲ್, ವೆರಿ ಗುಡ್ ಚಿನ್ನಮ್ಮ. ಮಂಪ್ಲೆ ಸ್ಲೈಡ್ ಮಂಪ್ಲೆ, ವೆರಿ ಗುಡ್ ಚಿನ್ನಮ್ಮನ. ಬಲೆ 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 ಬಲೆ, ವೆರಿ ಗುಡ್. ಕೈ ಕೈ ಸಹ ಬಿಡ್ತ ಬಂದು ಬರ್ಚು ಮಗ, ಪೋಲೆ ಬಿತ್ತು, ಪೋಲೆ ಬಿತ್ತು, ಪೋಲೆ ಕೇರ್ಫುಲ್ಲಿ ಬಿತ್ತು, ಪೋಲೆ. ಕೈ ಕೂಡ ಬಿಡುದು ಅಂತ ಅವನಿಗೆ ಸ್ವಲ್ಪ ಸಹ ಹೆದರಿಕಿಲ್ಲ. ಓ ಓ, ಅಮ್ಮ ಬುಚ್ಚೋ, ಅಮ್ಮಗ ಆಪುಜೋ, ಅಮ್ಮಗ ಸ್ಮಾಲ್ ಬೇಬಿನಾಗಲ್ಲತ್ತೆ, ಅಮ್ಮಗ ಕುಂಡೈತೆ ಬತ್ತ ಅಪ್ಪ ಒಂದು ಸೇರು ಪೂರ. ಬಲೆ ಬಿತ್ತು, ಬನ್ ಸ್ಲೈಡ್ ಮಂಪ್ಲೆ. ಬಲೆ ಬಾಬಾ ಟ್ರೀಯಾ, ಆ ವೆರಿ ಗುಡ್ ಯಾ, ಫುಲ್ ಉಂಡು ಬಾಬಾ ಟ್ರೀ ಬನ್ನಿ ಲೆಕ್ಕನೆ. ಬಲೆ ಬನ್ನು, ಕೈ ಬಿಡೋರ್ಚು ಮಗ, ಅಮ್ಮ ಪೋಗಿ ಹಾಪುಂಡು. ಪೋಲೆ ಮಿತ್ತು, ಪೋಲೆ ಇರು ಮಿತ್ತು, ಪೋಲೆ ಅಮ್ಮ. ಅಯ್ಯೋ, ಸ್ವಲ್ಪ ಹೆದರಿಕಿಲ್ಲ ಇದಕ್ಕೆ. ಆ ಬಾಬಾ ಟ್ರೀ, ಬಾಬಾ ಟ್ರೀ ಇರ್ತದೆ, ಬಲ ಇತ್ತೆ ಬಿತ್ತು, ಪೋದ್ ಬಲ ಇರ್ತಿರ್ತು ಬೇಗ. ನೀವು ನಂಬ್ತೀರ ಇಲ್ವಾ ಗೊತ್ತಿಲ್ಲ, ಸ್ವಲ್ಪ ದಿನಗಳ ಹಿಂದೆ ಉಂಟಲ್ಲ, ಇವರಿಗೆ ಇಲ್ಲಿ ಜಾರ್ಬಂಡಿಯಲ್ಲಿ ಆ ಕಡೆ ಸ್ಟೆಪ್ಪಿಂದ ಹತ್ಕೊಂಡು ಬಂದು ಜಾರೋದಕ್ಕೂ ಕೂಡ ಹೆದರಿಕೆ ಆಗ್ತಾ ಇತ್ತು. ಏನಾಯಿತು ಅಂತಂದರೆ, ನಾವು ಸ್ವಲ್ಪ ದಿನದ ಹಿಂದೆ ಇನ್ನೊಂದು ಗಾರ್ಡನ್ಗೆ ಹೋದ್ವಿ, ಅಲ್ಲಿ ಕೆಲವು ಮಕ್ಕಳು ಉಂಟಲ್ಲ ಹೀಗೆ ಹತ್ತಾ ಇದ್ರು, ಇದರಿಂದ ಹತ್ತಿ ಅದರಿಂದನೇ ಜಾರ್ತಾ ಇದ್ರು. ಆದನ್ನು ಇವರು ಹೆದರಿದ್ರು, ಅವರನ್ನು ನೋಡ್ತಾ ಇದ್ರು ಬಟ್ ಹೆದರ್ತಾ ಇದ್ರು ಮಾಡೋದಕ್ಕೆ. ಬಟ್ ಆ ದಿನ ಅವರು ಅಲ್ಲಿಗೆ ಏನು ಮಾಡಿಲ್ಲ, ನಾವು ಹೇಳಿದ್ವಿ ನೀವು ಸಹ ಮಾಡಿಬೇಕಾದ್ರೆ ಅಂತ, ಬಟ್ ಆ ದಿನ ಅವರು ಏನು ಮಾಡಲಿಲ್ಲ ಅಲ್ಲಿ. ಮತ್ತೆ ಇಲ್ಲಿ ಬಂದ್ವಿ ಅಲ್ಲ, ಮತ್ತೆ ಇಲ್ಲಿ ಹೀಗೆ ಸ್ಟಾರ್ಟ್ ಮಾಡಿದ್ರು ಅವರು ಮಾಡೋದು, ಅಂದರೆ ಉಲ್ಟಾದಿಂದ ಹತ್ತೋದು, ಅಲ್ಲಿ ಸ್ಲೈಡಿಂಗಿಂದನೇ ಹತ್ತೋದು, ಸ್ಲೈಡಿಂಗಿಂದನೇ ಜಾರೋದು. ಅದು ಉಲ್ಟಾ ಕೂಡ ಜಾರ್ತಾರೆ ಅವರು, ಇವತ್ತು ಜಾರಿಲ್ಲ. ನಾನು ಒಂದು ವೇಳೆ ಹಾಗೆ ಜಾರಿದ್ರೆ ತೋರಿಸ್ತೀನಿ ನಿಮಗೆ, ಇಲ್ಲಿವರೆಗೆ ಜಾರದೇ ಇಲ್ಲ. ಹಾಗೆ ಹಾಗೆ ಉಲ್ಟಾ ಹತ್ತದು, ಉಲ್ಟಾ ಜಾರೋದು, ಅದು ಕೂಡ ಮಾಡ್ತಾರೆ. ಈಗ ಸ್ವಲ್ಪ ಧೈರ್ಯ ಬಂದಿದೆ. ಇದರಿಂದ ಏನು ಅರ್ಥ ಆಗುತ್ತೆ ಅಂದರೆ, ಮಕ್ಕಳುಂಟಲ್ಲ, ಮಕ್ಕಳ ಜೊತೆ ಜಾಸ್ತಿ ಬೆರೆದ್ರೆ ಬೇಗನೆ ಕೆಲಸ ಎಲ್ಲ ಕಲಿತಾರೆ ಅಂತ. ಇದು ಹೇಗಿತ್ತು, ಇದಕ್ಕೆ ಯಾರೂ ಇರಲಿಲ್ಲ ಅದರ ಜೊತೆ, ಆದ್ದರಿಂದ ಸ್ಲೋ ಆಗಿತ್ತು ಇದು. ಬಟ್ ಹೊರಗಡೆ ನಾನು ತರೋದಕ್ಕೆ ಸ್ಟಾರ್ಟ್ ಮಾಡಿದೆ ಅಲ್ಲ, ಆಮೇಲೆ ಅವನು ಆ್ಯಕ್ಟಿವ್ ಆಗಿದ್ದಾನೆ ಈಗ ತುಂಬಾ. ಬಟ್ ಜನರನ್ನ ನೋಡಿದಾಗ ಸ್ವಲ್ಪ ಅಲ್ಲಿ ಶೈನೆಸ್ ಫೀಲ್ ಮಾಡ್ತಾನೆ, ಬಟ್ ಸ್ಟಿಲ್ ಓಕೆ, ಸ್ವಲ್ಪ ಹೊತ್ತು ಮತ್ತೆ ಅಲ್ಲಿ ಅವನು ಅಡ್ಜಸ್ಟ್ ಆಗಿ ಹೋಗ್ತಾನೆ. ಮೋಸ್ಟ್ಲಿ ಫಸ್ಟ್ ಸೈಡಲ್ಲಿ ಹೀಗೆ ಎಲ್ಲ ಪ್ರಾಬ್ಲಮ್ಸ್ ಆಗೋದು ಸಾಮಾನ್ಯ ಅಂತ ಅನ್ಸುತ್ತೆ. ಆಗ ಹಸಿವಾಗ್ತಾ ಇದೆ ಅಂತ ನೂಡಲ್ಸ್ ಮಾಡೋದಕ್ಕೆ ಹೋದೆ ಅಲ್ಲ, ಆಗ ಬನ್ನಿ ಎದ್ಬಿಟ್ಟ. ಹಾಗಾಗಿ ನಾನು ಈಗ ಮಾಡ್ತಾ ಇದ್ದೀನಿ ಗಾರ್ಡನಿಂದ ವಾಪಸ್ ಬಂದ್ಮೇಲೆ. ಮೊದಲಿಗೆ ನಾನು ಇಲ್ಲಿ ನೀರು ಕುದಿಸ್ತಾ ಇದ್ದೀನಿ. ನೀರು ಕುದಿದ ಮೇಲೆ ಅದಕ್ಕೆ ನಾನು ನೂಡಲ್ಸನ್ನು ಹಾಕೋತೀನಿ. ಹಾಗೆ ಇಲ್ಲಿ ನಾನು ಆಗಲೇ ಹೇಳಿರೋ ಹಾಗೆ ಮಸಾಲಾನ ಇಲ್ಲಿ ನಾವು ಈಗ ಹಾಕೊಳ್ಳಿಕ್ಕೆ ಇಲ್ಲ, ಮತ್ತೆ ಹಾಕೊಳ್ಳಿಕ್ಕೆ ಮೊದಲು ನಾವು ನೂಡಲ್ಸನ್ನು ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ನೂಡಲ್ಸ್ ನೋಡಿ ಈಗ ಚೆನ್ನಾಗಿ ಕುಕ್ ಆಗಿದೆ. ಈಗ ನಾನು ಇದರ ನೀರನ್ನು ಸ್ಟ್ರೈನ್ ಮಾಡಿಬಿಟ್ಟು ಇದನ್ನು ಒಂದು ಬೌಲಿಗೆ ಹಾಕೋತೀನಿ. ಈಗ ಈ ಬೌಲ್ಗೆ ಈ ಮಸಾಲಾನ ಹಾಕೋತೀನಿ. ಮೊದಲಿಗೆ ಪೌಡರ್ ಹಾಗೆ
ಆಮೇಲೆ ಈ ಆಯಿಲನ್ನು ಹಾಕೋತೀನಿ. ಪೌಡರ್ ನಾನು ಆಗಲೇ ಹೇಳಿರೋ ಹಾಗೆ ಹಾಫ್ ಪೋರ್ಷನ್ ಮಾತ್ರನೇ ಹಾಕೋತಾ ಇದ್ದೀನಿ, ಹಾಗೆ ಆಯಿಲ್ ಮಾತ್ರ ನಾನು ಪೂರ ಹಾಕೋತೀನಿ. ಇನ್ನೇನಿಲ್ಲ, ಜಸ್ಟ್ ಮಿಕ್ಸ್ ಮಾಡಿದ್ರೆ ಆಯಿತು. ನೂಡಲ್ಸ್ ರೆಡಿ ಆಗುತ್ತೆ ಸರ್ವ್ ಮಾಡೋದಕ್ಕೆ, ತುಂಬಾ ಟೇಸ್ಟಿಯಾಗಿರುತ್ತೆ. ಚಿಕನ್ ಪೀಸಸ್ ಇರಲ್ಲ, ಬಟ್ ಸ್ಟಿಲ್ ಒಳ್ಳೆ ಫ್ಲೇವರ್ ಇರುತ್ತೆ ಚಿಕನದ್ದು. ನನಗೆ ಇದರದ್ದು ಫ್ಲೇವರ್ ಹೇಗೆ ಬರುತ್ತೆ ಅಂದರೆ, ನಾವು ತಂಬಿಲ ಎಲ್ಲ ಇರುತ್ತಲ್ಲ, ನಮ್ಮ ಗುಡ್ಡೆದ ಭೂತದ ತಂಬಿಲ ಅಂತ ಇರುತ್ತಲ್ಲ, ಅಲ್ಲಿ ನಾವೊಂದು ಕೋಳಿ ಪದಾರ್ಥನ ತಿಂತೀವಿ ಸುಕ್ಕದ ಹಾಗೆ, ಆ ಟೇಸ್ಟ್ ಅಂತ ಅನ್ಸುತ್ತೆ ಸಮ್ ವಾಟ್. ನೋಡಿ ಅವರೆಗೂ ಒಂದು ತಗೊಂಡು ಹೋಗ್ಬೇಕಂತ ಏನ್ ನೋಡಿ, ಈಗ ದಿನ ಆಗ್ತದೆ. ಪಪ್ಪ ಬಲೆ 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 ಪಪ್ಪ ಪಪ್ಪ ಗೆತ್ತಲ್ಲ ಗೆತ್ತಲ್ಲ ಪಪ್ಪ ವಾಯನಾಥ ವೈಟ್ ಉಪ್ಪು ಒಬ್ಬದೆ. ಓ ಅಪ್ಪ ಪೊಯ್ ಪೊಯ್ ಕೊನಕ ಕೊನಕ ಇಲ್ಲಿ ಅದು ಥ್ರೆಡ್ ತಾಗತ್ತೆ ಅಂದ್ರೆ ಇಲ್ಲಿ ಮಮ್ಮಿ ಇದು ಬಟ್ಟೆ ಕೂಡ ಸುಂದಿ ಇಟ್ಟಿದ್ದಾರೆ. ನಾಟು ನಾಟು ಡ್ಯಾನ್ಸ್ ಅನ್ನ ಆ ಸಾಂಗ್ ಕೇಳಿದ್ರೆ ಸಾಕು ಸ್ಟಾರ್ಟ್ ಆಗುತ್ತೆ ಡ್ಯಾನ್ಸ್ ಮಾಡೋದಕ್ಕೆ. ಹಾಗೆ ಅವರೇ ಹೇಳ್ತಾರೆ, ಒಮ್ಮೊಮ್ಮೆ ಅಲೆಕ್ಸಾ ಅಂತ ಹೇಳಿ ಅಲೆಕ್ಸನ್ ಹತ್ರ ಪ್ಲೇ ಮಾಡಿಸ್ತಾರೆ, ಅಲೆಕ್ಸಾ ನಾಟು ನಾಟು ಅಂತ. ಅಷ್ಟೇ ಹೇಳಲಿಕ್ಕೆ ಬರೋದು ಅವರಿಗೆ, ಅಲೆಕ್ಸಾಕ್ಕೆ ಪರ್ಫೆಕ್ಟ್ ಆಗಿ ಬರಲ್ಲ ಅದರಿಂದ ಅವಳು ಪ್ಲೇ ಮಾಡಲ್ಲ. ಬಟ್ ಇಲ್ಲಿ ಇವರು ಕಂಟಿನ್ಯೂಸ್ಲಿ ಇವರದ್ದು ನಡೀತಾ ಇರುತ್ತೆ. ಹೀಗೆಲ್ಲ ಇದೆ ನಮ್ಮ ಮನೆಯಲ್ಲಿ, ಈಗ ತುಂಬಾ ನೋಟಿ ಆಗ್ತಾ ಇದ್ದಾರೆ ಅವರು ದಿನದಿಂದ ದಿನಕ್ಕೆ. ಸೊ ಫ್ರೆಂಡ್ಸ್, ನಾನೀಗ ಈ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಒಂದ್ವೇಳೆ ನಿಮಗೆ ನನ್ನ ಇವತ್ತಿನ ಈ ಪುಟ್ಟ ವ್ಲಾಗ್ ಇಷ್ಟ ಆಯಿತು ಅಂತ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ. ಹಾಗೆ ಒಂದ್ವೇಳೆ ನೀವು ನನ್ನ ಚಾನೆಲ್ನ ಇಲ್ಲಿವರೆಗೆ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂತಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ ಅಂತ ಹೇಳ್ಕೊತೀನಿ. ನಾಳೆ ಮತ್ತೆ ಸಿಗುವ ಒಂದು ಹೊಸ ವ್ಲಾಗ್ನೊಂದಿಗೆ, ಅಲ್ಲಿವರೆಗೆ ಬೈ ಬೈ ಆ್ಯಂಡ್ ಗುಡ್ ನೈಟ್.